ಆತ್ಮೀಯ ಎಚ್ 16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಎಮ್ ಐ ಅಥವಾ ಮಲ್ಲಪ್ಪ ಜ್ಯೋತಿ. ಒಂದು ಹಾಗೆ ನ್ಯೂಸ್ ನೋಡ್ತಾ ಇದ್ದೆ ಅಥವಾ ಒಂದು ಪತ್ರಿಕೆ ನೋಡ್ತಾ ಇದ್ದೆ. ಆ ಸಂದರ್ಭದಲ್ಲೇ ನಮ್ಮ ಗುಜರಾತಿನ ಮಾಜಿ ಮುಖ್ಯಮಂತ್ರಿ, ಈಗ ಹಾಲಿ ಉತ್ತರ ಪ್ರದೇಶದ ರಾಜ್ಯಪಾಲೆ, ನಮ್ಮ ಆನಂದ್ ಬೆನ್ ಪಟೇಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಅದು ಖ್ವಾಜಾ ಮೈನುದ್ದೀನ್ ಚಿಶ್ತಿ ಭಾಷಾ ವಿಶ್ವವಿದ್ಯಾಲಯದಲ್ಲೇ, ಈ ಒಂದು ಲಖನೌದಲ್ಲೇ ಹೇಳಿಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ವೇದ ಕಾಲದ ಋಷಿ ಭಾರದ್ವಾಜ ಮೊದಲಿಗೆ ವಿಮಾನದ ಪರಿಕಲ್ಪನೆಯನ್ನು ಮೂಡಿಸಿದ್ದರು. ಪರಿಕಲ್ಪನೆ ನಮ್ಮ ಭಾರದ್ವಾಜ ಭಾಳ ಹೆಮ್ಮೆಯ ವಿಷಯ. ಹೌದಲ್ಲ, ನಮ್ಮವ್ರು ಯಾಕೆ ಮಾಡಲಿಲ್ಲ, ಹೌದಲ್ಲ, ಇದು ಯಾಕೆ ಪ್ರಚಾರಕ್ಕೆ ಬಂದಿಲ್ಲ, ಯಾರಿಗಾದರೂ ಅನಿಸ್ಬೋದು, ಸಹಸನೂ ಹೌದು. ಭಾರತೀಯರಿಗೆ ಹೆಮ್ಮೆ ವಿಷಯ ಅಲ್ವೇನ್ರಿ, ಭಾರದ್ವಾಜರು ವಿಮಾನಕ್ಕೆ ನಡೆದಿದ್ದಾರೆ, ಅವರಿಂದ ಸ್ಟಾರ್ಟ್ ಆಯಿತು, ಇಲ್ಲೇ ಸ್ಟಾರ್ಟ್ ಆಯಿತು ಅಂದ್ರೆ ಮತ್ತು ನಾವು ಹೆಮ್ಮೆ ಪಡ್ಬೇಕಲ್ಲ. ಒಮ್ಮೇನೋ ನಮ್ಮ ಮೋದಿಜಿಯವರು ಅಂದ್ಬಿಟ್ರು, ನಮ್ಮಲ್ಲಿ ಕೃಷಿ ಮಾಡೋ ಪದ್ಧತಿ ಇತ್ತು, ಯಾಕಂದರೆ ಗಣಪತಿ ಅನ್ನೋದು ಒಂದು ದೊಡ್ಡ ಎಕ್ಸಾಂಪಲ್ ನಮ್ಮಿಂದ ಶರೀರವನ್ನು ಕೃಷಿ ಮಾಡಿ ಹೇಳುವಂಥದ್ದು ಅಂತ. ಇವೆಲ್ಲ ಕೇಳಿದಾಗ ಒಮ್ಮೆ ಖುಷಿನೂ ಅನಿಸ್ತದೆ, ಒಮ್ಮೆ ಇದು ಏನು ನಾವು ಮಾತಾಡಲಿಕ್ಕಿದ್ದೀವಿ, ನಾವು ಯಾವ ಯುಗದಲ್ಲಿದ್ದೀವಿ ಅಂತೇಳಿ ಒಮ್ಮೆ ಆಶ್ಚರ್ಯವೂ ಆಗ್ತದೆ, ಭಯನೂ ಆಗ್ತದೆ. ಇದು ವಿಜ್ಞಾನನ ಅಂತ ಪ್ರಶ್ನೆ ಮಾಡಬೇಕಾಗ್ತದೆ. ನಮ್ಮ ಬಗ್ಗೆ ನಮ್ಗೆ ಹೆಮ್ಮೆ ಪಡೋಣ್ರಿ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಜನಾಂಗ, ನಮ್ಮ ನದಿ, ನಮ್ಮ ಕಾಡು, ಈ ನಮ್ಮದೆಲ್ಲ ನಾವು ಹೆಮ್ಮೆ ಪಡಬೇಕು. ಅದನ್ನು ನಾವು ನಮ್ಮ ತಾಯಿಯನ್ನು ಗೌರವಿಸೋದು, ಇನ್ನೊಬ್ಬರ ತಾಯಿಯನ್ನು ಗೌರವಿಸೋಕ್ಕಾಗ್ತದೆ. ನಮ್ಮ ತಾಯಿನ ನಾವು ಸಿಕ್ಕಾಪಟ್ಟೆ ಗೌರವಿಸ್ನು. ಹಾಗಂತೇಳಿ ನಮ್ಮ ತಾಯಿ ಎಲ್ಲರ ತಾಯಿ ಅಂತ ಹೇಳೋಕ್ಕಾಗ್ತದೇನ್ರಿ, ಎಲ್ಲರಿಗೂ ದೊಡ್ಡವರು ಅಂತ ಹೇಳೋಕ್ಕಾಗ್ತದೇನ್ರಿ? ಇದು ಇವತ್ತು ಬಂದಂಥ ಮೂಲಭೂತ ಪ್ರಶ್ನೆ. ಯಾರೋ ಮಾತಾಡಿದ್ರೆ ನಾನು ಇದು ಮಾತಾಡ್ತಿರಲ್ಲ. ಮೋದಿಜಿ ಅಂತವರು ದೊಡ್ಡ ವ್ಯಕ್ತಿಗಳು, ಜೊತೆಗೆ ಇವತ್ತು ಅವರ ಶಿಷ್ಯಂತರಾದಂಥ ಅಥವಾ ಅವರ ಅತ್ಯಂತ ಬೇಕಾದಂಥ ವ್ಯಕ್ತಿ ಆನಂದ್ ಬೆನ್ ಅವರು, ಆನಂದ್ ಬೆನ್ ಪಟೇಲರು ಈ ಮಾತು ಹೇಳಿದಾಗ ಒಂದು ಸ್ವಲ್ಪ ಮಾತಾಡಬೇಕಾಗ್ತದೆ. ಅದು ನಮ್ಮ ಭರದ್ವಾಜ ಅವ್ರಿಗೆ ಸಿಗಲಿಲ್ಲ, ಅದು ಯಾರು ಸಿಕ್ತಪ್ಪ ಅಂದ್ರೆ ರೈಟ್ ಸಹೋದರ ಸಿಕ್ತು. ಇನ್ನೂ ಮತ್ತಷ್ಟು ಮತ್ತೊಂದು ಮೊದಲಿನ ವಿಷಯ ಇದು. ರೈಟ್ ಸಹೋದರರು ಯಾರು, ಭರದ್ವಾಜ ಮುನಿ ಯಾರು, ಎಂತೂ ಏನೋ ವಿಚಾರ ಮಾಡಬೇಕಾಗಿದೆ. ಪುರಾಣ ಕಾಲದ, ಪುಣ್ಯಕಾಲದ, ವೇದ ಕಾಲದ, ಇವರೆಲ್ಲರ ಬಗ್ಗೆ ನಾವು ಇವತ್ತು ಅವರು ಇದ್ರು ಅನ್ನೋದು ಮೊದಲನೇದ ದೊಡ್ಡ ಪ್ರಶ್ನೆಗಳಿದ್ದಾವೆ. ಇನ್ನೂ ಅದನ್ನು ಅಭ್ಯಾಸ ಮಾಡಬೇಕಾಗಿದೆ. ಭರದ್ವಾಜ ಮುನಿಯವರು ಯಾವಾಗಿದ್ದರು, ಅವ್ರ ಕಾಲಿನ ಎಂತ, ಇವತ್ತಿಗೂ ಸಹ ಒಂದು ಏನಪ್ಪ ಅಂತ ಚರ್ಚಾ ವಿಷಯ ಆಗಿದ್ದಾವೆ. ವೇದರ ಕಾಲನ ಚರ್ಚಾ ವಿಷಯ ಆಗಿದೆ, ಯಾವಾಗ ಸ್ಟಾರ್ಟ್ ಆಯಿತು, ಎಂದು ಎಂಡ್ ಆಯಿತು, ಎಂದು ಮುಗಿತು, ಏನು ಎಂತು, ಎಷ್ಟು ವೇದಗಳು, ಯಾವ ವೇದ ಕಾಲದ ಏನಾಗಿದೆ, ಇನ್ನು ಚರ್ಚೆ 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 ವಿಷಯ ಇದಾವೆ. ಈ ಒಂದು ರೀತಿ ಕಲ್ಪನೆಗಳ ಆಧಾರದಿಂದ ನಿರ್ಮಾಣವಾದಂಥವು ಅದಾವೆ. ಕಲ್ಪನೆ ಬೇರೆ, ವಾಸ್ತವ ಬೇರೆ, ಊಹೆ ಬೇರೆ, ಕಲ್ಪನೆ ಬೇರೆ. ಇದು ನಮ್ಮ ತಿಳ್ಕೊಬೇಕಾಗಿದೆ. ನಾವಿವತ್ತು ಪುಷ್ಪ ವಿಮಾನದಲ್ಲಿ ನಮ್ಮ ರಾವಣ ಸೀತೆಯನ್ನು ಹಾರಿಸ್ಕೊಂಡು ಹೋದ ಅಂತ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಒಳ್ಳೆಯ ಸುಂದರವಾದ ಕಲ್ಪನೆ ಅದು. ಆದರೆ ವಾಸ್ತವವಾಗಿ ಅವ್ರು ರೈಟ್ ಸಹೋದರ ಕಂಡಿರೋಂಥ ವಿಮಾನ ಕಂಡಿದ್ರ ಹಂಗಿತ್ತ ಅದು ಅನ್ನೋದು ಇವತ್ತು ಒಂದು ಮತ್ತೊಂದು ಪ್ರಶ್ನೆ. ಇವೆಲ್ಲ ಪ್ರಶ್ನೆಗಳು ಪ್ರಶ್ನೆಯಾಗಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಂಥವೆಲ್ಲ ಹೇಗೆ ಕೊಡೋದ್ರಿಂದ ಒಂದು ಬಾಲಿಶ್ ಅನ್ನಿಸ್ತದೆ. ಇಂಟರ್ನ್ಯಾಷನಲಿ ಜನ ಒಪ್ಪಬೇಕಲ್ಲ ಇದನ್ನು. ನಾವು ಬೇಕಾದ್ರೆ ಹೇಳ್ತೀವಿ ರೀ, ನಮ್ಮಮ್ಮ ಸುಂದರಿ, ನಮ್ಮಮ್ಮ ಶ್ರೇಷ್ಠ, ನಮ್ಮಮ್ಮ ದೇವಿ ಎಲ್ಲ ಹೇಳ್ತೀವಿ. ಅದು ಇನ್ನೊಬ್ರು ಒಪ್ಪಕೋಬೇಕಲ್ಲ ಅದನ್ನು. ನನ್ನ ತಾಯಿ ಗ್ರೇಟ್ ಅಪ್ಪ, ಹಾಗೆ ಅವ್ರ ತಾಯಿ ಅವ್ರು ಗ್ರೇಟ್, ಅವ್ರು ತಮ್ಮ ಬಗ್ಗೆ ತಾವು ಏನೋ ಕಥೆ ಕಟ್ತಾರೆ, ಅದು ನಾವು ಒಪ್ಪಿಕೊಳ್ಳಿಕ್ಕೆ ಆಗ್ತಾನ? ಅವ್ರ ಸ್ವರ್ಗದ ಬಗ್ಗೆ ಮಾತಾಡ್ತಾರೆ, ನಾವು ಸ್ವರ್ಗದ ಬಗ್ಗೆ ಮಾತಾಡ್ತೀವಿ. ಸತ್ನಾಥ್ ಅವ್ರ ಅಮ್ಮನೂ ಊರ್ವಶಿ, ಮತ್ತೆ ಅವ್ರ ಜೊತೆ ಡ್ಯಾನ್ಸ್ ಮಾಡ್ತೀವಿ. ಏನು ಕಲ್ಪನೆ ಮಾಡಿ ಒಂದು ಸ್ವರ್ಗದ ರಚನೆ ಮಾಡಿದ್ವಿ ನಾವು. ಇಂದ್ರ ಅದನ್ನಲ್ಲಿ ಮತ್ತೆಯವರು ಇದ್ದಾರೆ, ಅದು ಮತ್ತೆ ಯಾರು ಇನ್ನೂ ಇದ್ದಾರಂತೆ. ಅದು ಇನ್ನೋಡಿದವರು ಸ್ವರ್ಗದ ಇದೇ ರೀತಿ ಬರಬೇಕಂತಿಲ್ಲ, ಅಲ್ಲಿ ಸ್ವರ್ಗ ಬೇರೆ ಅದ. ಇಸ್ಲಾಂ ಧರ್ಮ ಸ್ವರ್ಗ ಒಂದು ಬೇರೆ ಅದ, ಜನ್ನದ ಬೇರೆ ಅದ. ಅದೇ ರೀತಿ ಹೆವನ್ ನಮ್ಮ ಕ್ರಿಶ್ಚಿಯನ್ ಒಂದು ಬೇರೆ ಅದ. ಹೌದು, ಕಲ್ಪನೆಗಳದಾವೆ, ಎಲ್ಲ ಕಲ್ಪನೆ ಸಮಾನನ. ಹಾಗಂದ್ರೆ ವಾಸ್ತವ ಅನ್ಲಿಕ್ಕೆ ಆಗ್ತದೆ ನೀವು. ಸತ್ಯ ನಾವು ಎಲ್ಲಿ ಹೋಗ್ತೀವಿ ಅಂತ ಯಾರಾದರೂ ಇಲ್ಲಿ ಬರೀ ಲೆಟ್ರ್ ಬರೆದಿದ್ದಾರಲ್ರಿ, ಅಲ್ಲಿಂದ ನಮ್ಮ ಫೋನ್ ಹಚ್ಚಾರಲ್ರಿ, ತಪ್ಪು ಫೋನ್ ಹಚ್ಚಾರ ಏನಂತೀವೋ ಗಾಬೆ ಬಿಡ್ತೀವಿ, ಯಪ್ಪ ದೇವ್ ಮಾತಾಡ್ಲಿಕ್ಕೆ ರೀ ಅಂತೇಳಿ ಗಾಬ ಆಗಿ ಬಿಡ್ತೀವಿ, ಮಾತಾಡ್ತೀವಿ. ನಾವು ಇದನ್ನು ವಿಚಾರ ಮಾಡಬೇಕಾಗಿದ್ರಿ. ಇವತ್ತು ಇಲ್ಲಿವರೆಗೆ ಯಾರೊಬ್ಬರು ಸತ್ತವರು ನಮಗೆ ಲೆಟ್ರ್ ಬರೋದಿಲ್ಲ, ಫೋನು ಹಚ್ಚಿಲ್ಲ, ಅವ್ರು ಹೇಗಾದರೂ ನಮಗೆ ಗೊತ್ತಿಲ್ಲ. ಆದರೂ ನಮ್ಮ ಕರೆಸಲ್ಲಿ ಅವ್ರು ಬರ್ತಾ ಇರ್ತಾರೆ. ಯಾಕೆ ಅವ್ರ ಜೊತೆ ಸಂಪರ್ಕ ಇರ್ತದೆ, ನಮ್ಮ ತಾಯಿ ಜೊತೆಗೆ ನಮ್ಮ ಸಂಪರ್ಕ ಇರ್ತದೆ, ತಂದೆ ಜೊತೆ ಸಂಪರ್ಕ ಇರ್ತದೆ, ಗೆಳೆಯನ ಜೊತೆ ಸಂಪರ್ಕ ಇರ್ತದೆ, ಗೆಳೆಯರ ಜೊತೆ ಸಂಪರ್ಕ ಇರ್ತದೆ. ಅದರಿಂದ ಅವ್ರು ಸತ್ತ ಮೇಲೋ ಏನೋ ಆದಮೇಲೆ ನಮ್ಮ ಕರೆಸಲ್ಲಿ ಬರ್ತಿರ್ತಾರೆ, ಅದು ನಮ್ಮ ಬ್ರೈನ್ ವರ್ಕ್ ಮಾಡ್ತಿರ್ತದೆ ಅಂತೇಳಿ ಇವತ್ತು ನಾವು ಸೈಂಟಿಫಿಕ್ಕಾಗಿ ಅದು ಪ್ರೂವ್ ಮಾಡೋದು ಸಾಧ್ಯಗೊಳಿದ್ದೇವೆ. ಹಾಗಂದರೆ ಅವರ ಪ್ರತ್ಯಕ್ಷ ಬಂದಾರ ಅಂತ ಹೇಳೋದು, ಈ ನಾವು 21ನೇ ಶತಮಾನದಲ್ಲಿ ಇದ್ದೀವಿ ಇವತ್ತು. ಇವತ್ತು ನಾವು ವೈಜ್ಞಾನಿಕ ಯುಗದಲ್ಲಿದ್ದೀವಿ. ವೈಜ್ಞಾನಿಕ ಟೆಂಪರ್ ಬೇಕಲ್ರಿ, ಚಲೋ ವಿಜ್ಞಾನ ಹೋಯ್ದಂಥ ಮಕ್ಕಳು ಸಹಿತ ಮಾತಾಡ್ತಾ ಇರ್ತಾರೆ, ನೂ ಅನಿಸ್ತದೆ ಪಾಪ ಏನು ತಿಳಿಕಿಲ್ದಂಥವ್ರು ಕಲೀಲಾರಂಥವ್ರು ಮಾತಾಡಲಿ ಬಿಟ್ರಿ, ಏನು ತಪ್ಪಿಲ್ಲ, ಕಲ್ಪನೆ ಕಾಣಲಿ. ಇವತ್ತು
ಬಿಟ್ಟು ಇವು ನಮ್ಮ ಆನಂದಿ ಬ್ಯಾನವರು ಒಬ್ಬ ರಾಜ್ಯಪಾಲಿಯಾಗಿ ಈ ಮಾತು ಮಾತಾಡೋದು ಎಷ್ಟರ ಮಟ್ಟಿಗೆ ಸಮರ್ಥನೀಯ? ಇದನ್ನು ನೀವು ಒಪ್ಪಿಸ್ಬೇಕಾಗ್ತದೆ ರೀ, ಇಂಟರ್ನ್ಯಾಷನಲ್ ಆಗಿ ಜನರು ಒಪ್ಪಿಸ್ಬೇಕಾಗಿ, ಇಡೀ ವಿಶ್ವದ ಜನರು ಒಪ್ಪಿಸ್ಬೇಕು. ಇವತ್ತು ರೈಟ್ ಸಹೋದರನ ಪ್ರಶ್ನೆ ಯಾರು ಮಾಡ್ತಾಯಿದ್ದಾರೆ ಹೇಳಿ? ಎಲ್ಲರೂ ಒಪ್ಕೊಳ್ಳೋಂಥ ಪ್ರಸಂಗ ಅದು. ನಾವು ಹೇಳ್ಬೋದು ಏನೇಕ ಇನ್ನೂ ನಮ್ಮ ಇದರಲ್ಲೂ ಬರ್ತವೆ, ಕ್ರಿಶ್ಚಿಯನ್ ಧರ್ಮದ ಗ್ರಂಥಗಳಲ್ಲೂ ಬರ್ತಾವೆ. ಆ ದೇವಲೋಕದಿಂದ ಒಬ್ಬ ಏನೋ ಪಕ್ಷಿ ತೋರಿಸ್ತಾರೆ, ಹಾರಿ ಬಂದ ಮಾಡಿದ ದೇವರು ದೇವದೂತರು ಅಂತ ಹೇಳ್ತಾರೆ. ಅವೆಲ್ಲನೂ ಇದ್ದು ಅಂತ ಹೆಂಗೆ ಒಪ್ಪಿದ್ರಿ ಇವತ್ತು ನಾವು? ಅವ್ರು ಹೇಳ್ತಾರೆ ಹಂಗೆ, ನಮ್ಮದು ಕರೆನ ಅಂತಾರೆ, ಇನ್ನೊಬ್ರು ಕರೆನ ಅಂತಾರೆ. ಓಲ್ಡ್ ಟೆಸ್ಟಮೆಂಟ್ದ ಅನೇಕ ದಂತಗತಿಗಳು ಬರ್ತಾವೆ, ಅದು ನಮ್ಮದು ಕರೆನ ಅಂತಾರೆ. ಹಾಂ, ಈ ಕುರಾಣದಲ್ಲಿನೂ ಅಲ್ಲೂ ದಂತಗತಿಗಳು ಬರ್ತಾವೆ, ಅವರು ಕರೆನ ಅನ್ನೋದು. ನಾವು ಅವ್ರು ನೋಡಿ ನಾವು ಅಪಾಯ ಮಾಡೋದು, ನಮ್ಮ ನೋಡಿ ಅವ್ರು ಅಪಾಯ ಮಾಡೋದು, ಇದರಿಂದ ಏನಾಗುತ್ತದೆ? ಅವ್ರು ನಂಬಿಕೆಪ್ಪ ನಂಬಲೇ, ನಾವು ನಂಬೋದು ಅದನ್ನು. ಆದರೆ ಇಡೀ ವಿಶ್ವದ ಮೇಲೆ ನೀರಾಗೊಂಡಾಗ ವಿಶ್ವದ ಜನ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನು ನಮ್ಮ ಶ್ರೇಷ್ಠ ರಾಜ್ಯಪಾಲೆ ಆದಂತಹ ನಮ್ಮ ಆನಂದಿ ಬೆಹನ್ ಅವರು ವಿಚಾರ ಮಾಡಬೇಕಾಗ್ಯದ. ಅದೇ ರೀತಿಯಾಗಿ ಇನ್ನುಳಿದ ನಮ್ಮ ಭಾಜಪ ಗೆಳೆಯರು ಸಹ ವಿಚಾರ ಮಾಡಬೇಕಾಗ್ಯದ. ನಮ್ಮ ಇವರೆಲ್ಲರೂ ನಮ್ಮ ದೇಶದ ಪ್ರೊಡಕ್ಟ್ ರೀ, ಇವ್ರು ಬುದ್ಧಿವಂತರೆಲ್ಲರೂ. ಇದರಲ್ಲಿಂತ ಎರಡು ಮಾತೇ ಇಲ್ಲ, ಈ ದೇಶವನ್ನು ಕಟ್ಟಲು ಅವರು ಪ್ರಯತ್ನ ಮಾಡಿದ್ದಾರೆ. ಆದರೆ ಕಲ್ಪನೆಗಳ ನೆಲೆಗಟ್ಟಿನಲ್ಲಿ ನಾವು ಸತ್ಯಗಳು ಹೇಳಿಕೊಂಡಾಗ ಜಗದ ಮುಂದೆ ನಾವು ಅಪಾಶಕ್ಕೊಳಗಾಗಬಾರ್ದಲ್ಲ. ಇದ್ರ ಸಲುವಾಗಿ ನಾವು ಇವತ್ತು ವಿಷಯ ತೆಗೆದುಕೊಳ್ಳೋದು. ಇಲ್ಲ ಆನಂದಿ ಬೇರೆ ಖಂಡನೆ ಮಾಡಬೇಕು, ಟೀಕೆ ಮಾಡಬೇಕು, ಸುಳ್ಳು ಹೇಳಿದ್ದಾರೆ, ಬಾರಿಷ್ ಹೇಳಿದ್ದಾರೆ, ಹಾಗೆ ಹೀಗೆ ನಾವು ಮಾತಾಡ್ತಾ ಇಲ್ಲ. ಅದ್ರ ಬಗ್ಗೆ ಅವಶ್ಯಕತೆಯೂ ಇಲ್ಲ, ಯಾಕಂದ್ರೆ ಸ್ಟೇಟ್ಮೆಂಟ್ ಮೇಲೆ ಗೊತ್ತಾಗಿಬಿಡ್ತದೆ ಅವ್ರ ಮೆಂಟಾಲಿಟಿ ಏನಿದೆ ಇವತ್ತು ಯಾವ ಹಂತದಲ್ಲಿದ್ದಾರೆ ಅಂತೇಳಿ. ಅದಕ್ಕೆ ಅವ್ರು ಆದರೂ ಸಹ ಇನ್ನೂ ಅಭ್ಯಾಸ ಮಾಡಲಿ, ಯಾಕಂತಂದರೆ ನಾವು ಸುಳ್ಳಂತೂ ಅಂತ ಇಲ್ಲ. ಭರದ್ವಾಜಮುನಿ ಎಲ್ಲೇ ಮೊದಲು ಅವ್ರ ಅಸ್ತಿತ್ವವನ್ನು ಪ್ರೂವ್ ಮಾಡಿರಿ, ಭರದ್ವಾಜಮುನಿದ ಅಸ್ತಿತ್ವ ಪ್ರೂವ್ ಮಾಡಿರಿ, ವಾಲ್ಮೀಕಿ ಅವ್ರು ಯಾವ ಕಾಲದಲ್ಲಿ ಪ್ರೂವ್ ಮಾಡಿ. ಇನ್ನೂ ರಾಮಾಯಣದ ಕಾಲ ಡಿಸೈಡ್ ಆಗ್ತಾ ಇಲ್ಲ, ಯಾವಾಗ ಬರೋದು, ಇನ್ನು ರಾಮ ವಾಲ್ಮೀಕಿ ಬರೋದು ಅಂತ ಹೇಳ್ತೀವಿ ನಾವು, ಅದಕ್ಕೊಂದು ಕತ್ತಿಗಳಿತಾವೆ ಇನ್ನು ಹೇಳ್ತೀವಿ, ಅದು ನಂಬುತ್ತೀವಿ ಇಲ್ಲಂತಲ್ಲ. ಯಾಕೆ ಗ್ರಂಥದಲ್ಲ ಮುಂದೆ ಹೆಂಗೆ ಭಾರದ್ವಾಜ ವಿಷಯಗಳು ಚರ್ಚೆ ಅದು, ಅದನ್ನು ನಂಬೋಣ. ಅದು ವಿಮಾನ ಮಾಡಿದ್ರು ಅನ್ನೋದು, ಮತ್ತೇನು ಮಾಡಿದ್ರು ಅನ್ನುವಂಥ ವಿಷಯಗಳು ಇವೆಲ್ಲ ವೈಜ್ಞಾನಿಕ. ಇವತ್ತು ನಾವು 21st ಶತಮಾನದಲ್ಲಿ ಆವಿಷ್ಕಾರಗಳಾಗಿದಾವಲ್ಲ, ಅವುಗಳ ನೆಲೆಗಟ್ಟಿನಲ್ಲಿ ನಾವು ಒಪ್ಕೊಳ್ತಾ ಬಂದಿದ್ವಿ. 19th, 20th ಶತಮಾನದಲ್ಲಿ ಆಗಿದ್ದಾವೆ. ಗ್ರಂಥ ರಚನೆ ಬರೆಯೋದ್ರಲ್ಲಿ ಇರ್ಬೋದು, ಏನಪ್ಪ ಹಿಂದಿನ ಅವ್ರು ಬರೆದಿರ್ಬೋದು, ಇಲ್ಲಂತಲ್ಲ. ಅವ್ರು ಹೇಳಿದ ಸತ್ಯಗಳು ಇಲ್ಲಂತ ಅನ್ನಲಿಕ್ಕಾಗೋದಿಲ್ಲ. ಯಾಕಂದರೆ ಇವತ್ತು ಅವ್ರು ಗುಡಿಗಳನ್ನು ಕಟ್ಟಿದ್ದು ಮಾಡಿದ್ದು ಅದ್ಭುತವಾದ ಗುಡಿಗಳನ್ನು ಕಟ್ಟಿದ್ದಾರೆ. ಕೈಲಾಸನ ದೇವಾಲಯ ಅದನ್ನ ನೆನಪಿಸ್ಕೊಂಡು ನಮ್ಗೆ ಗಾಬ್ ಆಗ್ತೀವಿ. ಎಷ್ಟು ಸೈಂಟಿಫಿಕ್ ಇಟ್ಟಿದ್ದಾರೆ, ಅದನ್ನ ಒಪ್ಕೊಳ್ಬೇಕು. ಅದನ್ನು ಒಂದು ಕಲ್ಲು ಕಟ್ಕೋತ ಬರ್ತಾರೆ, ಗೋಮಿಟೇಷನ್ನ ಒಂದು ಕಲ್ಲು ಕಟ್ಕೋತ ಬರ್ತಾರೆ, ಆ ಅದ್ಭುತ ಕಲೆಯನ್ನು ಒಪ್ಕೊಳ್ಬೇಕಾಗ್ತದೆ. ಹಾಗಂದರೆ ಇದನ್ನು ಎಲ್ಲನೂ ಒಪ್ಪುವಂತ ಅಂದಾಗ ಸಹಜವಾಗಿ ಭಯ ಆಗ್ತದೆ, ಇದು ಅಲ್ಲಪ್ಪ ಇದು ಅಂತಾನೆ. ಹೌದು, ಆವತ್ತಿನ ಕಲಾಕಾರ ಆಗಿರ್ಬೋದು ಅಥವಾ ಶಿಲ್ಪಿನೂ ಸೈಂಟಿಸ್ಟ್ನ ರೀ, ಇಂಥ ನಮ್ಮಲ್ಲಿ ಅನೇಕ ಗುರಿಗಳು ನೋಡಿ, ಅನೇಕ ಅಜಂತ ಎಲ್ಲೋರ ಇನ್ನುಳ ಕಡೆಗಳಲ್ಲಿ ಅವರು ಕಲರ್ ಯೂಸ್ ಮಾಡಿದ್ದು, ಇವುಗಳನ್ನೆಲ್ಲನೂ ಒಪ್ಪಣ. ಆದರೆ ಒಪ್ಪನು ಒಪ್ಪನು ಅಂತೇಳಿ ಅತಿರೇಕದ ನಂಬಿಕೆಗಳನ್ನು ಅತಿರೇಕ ವಿಚಾರಗಳನ್ನು ಅಲ್ಲ, ಕಲ್ಪನೆಯಲ್ಲಿ ಅಡ್ಡಿಲ್ಲ. ಹೌದು, ಕಾಲ್ಪನಿಕವಾಗಿ ಏನೋ ಭರದ್ವಾಜ ಅವರು ಕಂಡಿರ್ಬೋದು ಮಾಡಿರ್ಬೋದು ಅಂತ ಹೇಳೋಣ. ಆದರೆ ನಾವು ಇವತ್ತು ಅದೇ ಕಾಲಕ್ಕೆ ವೈಜ್ಞಾನಿಕ ಮನೋಭಾವನೆ ಬೆಳೆಸ್ಕೊಂಡು ಇನ್ನೂ ಅಭ್ಯಾಸ ಮಾಡೋದ್ರದ್ದು ಭಾಳದ್ರೆ ನಮಗೆ ಇನ್ನೂ ಈ ಒಂದು ಭೂಗರ್ಭದಲ್ಲೇನ್ರಿ, ಅಥವಾ ಭೂಮಿ ಮೇಲೇನ್ರಿ, ಅಥವಾ ಆಕಾಶದಲ್ಲೇನ್ರಿ, ಅಥವಾ ಈ ಒಂದು ಜಲದಲ್ಲೇನ್ರಿ, ಇನ್ನೂ ಸಮಸ್ಯೆನೇ ಮಾಡೋದು ಸಾಕಷ್ಟು ಅದಾವೆ. ನಾವು ಇತ್ತೀಚಿನ ಈ ಒಂದು 2 ಶತಮಾನಗಳಲ್ಲಿ ಇವುಗಳನ್ನ ಆವಿಷ್ಕಾರ ಹೆಚ್ಚು ಮಾಡ್ತಾ ಇದ್ದೀವಿ, ಕಂಡು ಹಿಡಿತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ, ಹೊಸ ಹೊಸ ವೈಜ್ಞಾನಿಕ ವಿಚಾರ ತಿಳ್ಕೊಳ್ತಾ ಇದ್ದೀವಿ. ಈ ನೆಲೆಯಲ್ಲಿ ಇವತ್ತು ನಮ್ಮ ಆನಂದಿ ಬ್ಯಾನ್ ಅವ್ರು ಮಾತಾಡಿದಂಥ ವಿಷಯವನ್ನು ಇನ್ನಷ್ಟು ಅವ್ರು ದೀರ್ಘವಾಗಿ ಚೆನ್ನಾಗಿ ತಿಳ್ಕೊಂಡು ಮಾತಾಡೋದು ಭಾಳ ಉತ್ತಮ. ಯಾಕೆ ನಮ್ಮದು ಪ್ರಶ್ನೆ, ನಾವು ಇಂಡಿಯಾದವ್ರು ಒಪ್ತೀವಿ ನಾವು. ಯಾಕೆ ನಮ್ಮ ತಾಯಿ ಹೆಂಗಿದ್ರು, ನಮ್ಮ ತಾಯಿ ಸುಂದರಿನ, ನಮ್ಮ ತಾಯಿ ಒಳ್ಳೆಕಿನ, ಯಾಕೆ ನಮ್ಮ ತಾಯಿಯವಳು ಭಾರತೀಯರು, ನಮ್ಮ ಸಂಸ್ಕೃತಿ ನಾವು ಗೌರವಿಸೋಣ. ಇವತ್ತು ಬ್ಯಾನ್ ಅವ್ರು ಹೇಳಿದ್ದೀನಿ ನಾವು ಒಪ್ಕೊಳ್ಳೋಣ ಭಾರತೀಯರಾಗಿ. ಆದರೆ ಒಬ್ಬ ಅಂತಾರಾಷ್ಟ್ರೀಯ ಮನುಷ್ಯರ ಮುಂದೆ ಇದು ತಂದಿಟ್ಟಾಗ ಇದು ಬಾಲಿಶಾಗಿ ಫೇಲ್ ಆಗಬಾರ್ದು ಒಂದು ಆತಂಕ ನನಗೆ ಅಷ್ಟ. ಅವ್ರು ಟೀಕಾ ಮಾಡ್ಬೇಕಂತ ನನಗೇನಿಲ್ಲ. ಆನಂದ್ ಬೆಹನ್ ಅವ್ರು ಹೇಳಿದ ಸತ್ಯನೂ ಇರ್ಬೋದು, ಇಲ್ಲಂತ ಹೇಳಿಕ್ಕಾಗೋದಿಲ್ಲ. ಆ ಸತ್ಯ ಪ್ರೂವ್ ಮಾಡ್ಬೇಕಲ್ಲ ನಾವು, ಅದು ಭಾಳ ಮಹತ್ವ ಇದೆ. ಇನ್ನೊಬ್ರು ಟೀಕೆ ಮಾಡೋದು ಭಾಳ ಸುಲಭ ರೀ, ಯಾಕಂತಂದ್ರೆ ಟೀಕೆ ಸಹಜವಾಗಿ ಏ ಅವ್ನು ಹಿಂಗೆ ಮಾಡಬೇಕಾಗಿತ್ತು, ಹಂಗೆ ಮಾಡಬೇಕಾಗಿತ್ತು, ಏ ಚಲೋ ಆಗಿರಬೇಕಾಗಿತ್ತು. ಇವತ್ತು ನಾವು ಹೇಳ್ಬೋದು ಒಬ್ಬ ಯಾವುದೋ ಹೆಣ್ಮಗಳು ಏನು ತಪ್ಪು ಹೆಚ್ಚಿಟ್ಟಾಗ ಏ ಆಗಿಲ್ಲಪ್ಪ ದುಡಿದು ತಿನ್ನಬೇಕಾಗಿತ್ತು ಅಂತೇಳಿ ಅಂದು ಮಾತಾಡ್ತೀವಿ. ದುಡಿಲಿಕ್ಕೆ ಉದ್ಯೋಗ ಇದ್ದಾಗ ದುಡ್ಡು ತಿಂತಾಳೆ, ಉದ್ಯೋಗ ಇಲ್ಲದಾಗ ಏನು ಮಾಡ್ಬೇಕಪ್ಪ? ದುಡಿಲಿಕ್ಕೆ ಹೋದ ಸದ್ಗಳು ಒಂದು ಹೆಣ್ಮಕ್ಳು ಏನೋ ಆಗ್ತಾವ, ಆಗ ಏನು ಮಾಡ್ಬೇಕಪ್ಪ? ಇದಕ್ಕೂ ಸಹಿತ ಉತ್ತರ ಹುಡುಕಬೇಕಾಗಿದೆ ಇವತ್ತೆಲ್ಲ. ಯಾಕೆಂದರೆ ಅನ್ನೋದು ಭಾಳ ಸುಲಭ, ಏ ಅದೇ ರೀತಿ ಹೊಳೆ ಈಸಿ ಐತಿ, ದಾಟ್ಬೋದು ಅನ್ಬೋದು, ಚಳಿವಿನಾಗ ಸಿಕ್ಕಾಗ ಗೊತ್ತಾಗ್ತದೆ ಎಷ್ಟೊಂದು ಭೀಕರ ಇರ್ತದೆ ಅಂತೇಳಿ. ಇಷ್ಟೆಲ್ಲ ಯಾಕೆ ಚರ್ಚೆ ಮಾಡ್ಬೇಕಂತಂದ್ರೆ ವಿಮಾನ ಪರಿಕಲ್ಪನೆ ಭರದ್ವಾಜ ಮುನಿಯವರದ್ದು ಅಂತ ಸ್ಪಷ್ಟವಾಗಿ ಘಂಟಾಘೋಷವಾಗಿ ಹೇಳಿದಂತಹ ನಮ್ಮ ಆನಂದ್ ಬೇನ್ ಪಟೇಲರ ಮಾತುಗಳು ಇವತ್ತು ನಿಜವಾಗಿಯೂ ಅವರು ಆವಿಷ್ಕಾರ ಮಾಡಿದಾರ, ಅವರೇ ಕಂಡು ಹೇಳಿದ್ರ ಅನ್ನೋದು ಇವತ್ತಿನ ಚರ್ಚೆ ವಿಷಯ.
ಇದನ್ನು ನೀವು ಅಂತಾರಾಷ್ಟ್ರೀಯ ಮಟ್ಟದ ಜನರನ್ನು ಒಪ್ಪಿಸಬೇಕಾಗಿದ್ದು ನಿಮ್ಮ ಕರ್ತವ್ಯ. ಯಾಕಂದರೆ ಆರೋಪ ಮಾಡೋದು ಸುಲಭ, ಆದರೆ ಆರೋಪನ ಪ್ರೂವ್ ಮಾಡಬೇಕಲ್ಲ ನಾವು, ಅದು ನಮ್ಮ ಜವಾಬ್ದಾರಿ. ಅದಕ್ಕೆ ಆನಂದ್ ಬೇನ್ ಅವರು ಇದನ್ನು ಇಂಟರ್ನ್ಯಾಷನಲ್ ವಿಷಯದಲ್ಲೇ ಅದು ಫೋರಮ್ದಲ್ಲೇ ಹೋಗಿ ಹೇಳಿ ಭರದ್ವಾಜ್ ಮುನಿನ ಮಾಡಿದ್ದಾರೆ ಅಂತೇಳಿ ಒಪ್ಪಿಸ್ರಿ, ಸಂತೋಷಪಡೋಣ ಎಲ್ಲರೂ. ಇಡೀ ಜಗದ ಎಲ್ಲ ಬುದ್ಧಿವಂತರು ವಿಜ್ಞಾನಿಗಳು ಜ್ಞಾನಿಗಳು ಒಪ್ಪಿದ್ರೆ ನಮ್ಮದೇನು ತಕರಾರಿಲ್ಲ. ಏ ಭಾರಿ ರೀ, ನಮ್ಮವರು ಭರದ್ವಾಜ್ ಹೌದು, ಭರದ್ವಾಜ್ ಶ್ರೇಷ್ಠ, ಆದರೆ ಎಲ್ಲರೂ ಶ್ರೇಷ್ಠ ಆಗ್ಬೇಕಲ್ಲ ಅನ್ನೋದು ಭಾಳ ಮಹತ್ವದ ಅಂತ ಹೇಳ್ತಾ ಇದು ಇವತ್ತಿನ ಇದು ಮೂಢನಂಬಿಕೆನೋ ನಂಬಿಕೆನೋ ಅದು ಬೇರೆ ವಿಷಯ, ಬಟ್ ಇದು ಸತ್ಯನ ಅನ್ನೋದು ಅಷ್ಟ ಪ್ರಮುಖ ವಿಷಯ ಅಂತ ಹೇಳ್ತಾ ಇದನ್ನ ಲೈಕ್ ಅದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ನೀವು ಏನು ಮಾಡ್ರಪ್ಪ ಅಂತಂದ್ರೆ ಈ ಸಬ್ಸ್ಕ್ರೈಬ್ ಉದ್ದೇಶಕ್ಕೆ ಹೋಗಬೇಡ್ರಿ, ಯಾಕಂತಂದ್ರೆ H16 ಸತ್ಯದ ಕೈಗಾರಲ್ಲಿ ಒಂದನೇ ಹೇಳೋಣ.